ಆರೋಗ್ಯ ಇಲಾಖೆಯಿಂದ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಬೆಳಗಾವಿ ನಗರ ಪರಿಸರದಲ್ಲಿ ಮತ್ತು ಬೆಳಗಾವಿ ತಾಲೂಕಿನಲ್ಲಿ ಕೇಸುಗಳ ಸಂಖ್ಯೆ ಹೆಚ್ಚಿರುವ ಕಾರಣ ಮೊನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಸಭೆ ಜರುಗಿಸಿದರು. ಅಂದರೆ ಬೆಳಗಾವಿ ಜಿಲ್ಲಾದಲ್ಲಿ 50% ಕೇಸ್ ಎಲ್ಲ ಬೆಳಗಾವಿ ತಾಲೂಕಿನಿಂದನೇ ಇರುತ್ತವೆ. ಅದಕ್ಕೆ ಇಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಏನೇನು ಮಾಡಬೇಕು ಮತ್ತು ಇದನ್ನು ಮಾಡಿದಾಗ ಏನಪ್ಪ ಅಂದರೆ ಮೆಟ್ರೋ ಕಂಟೈನ್ಮೆಂಟ್ ಜೋನ್ಗಳನ್ನ ಎನ್ಲಿಸ್ಟ್ ಮಾಡಬೇಕು, ಒಂದು ಹೆಚ್ಚು ಇದನ್ನು ಮಾಡಬೇಕು. ಇದನ್ನು ಅಂದರೆ ಕೇಸಸ್ ಎಲ್ಲಿ ಬರ್ತಾವಲ್ಲ ಅಲ್ಲಿ ಇಮಿಡಿಯೇಟ್ ಹೋಗಿ ಕಂಟೈನ್ ಮಾಡಬೇಕು. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಯಾರು ಮನೆ ಬಿಟ್ಟು ಹೊರಬರಬಾರ್ದವ್ರ ಆ ರೀತಿ ಕ್ರಮ ವಹಿಸಬೇಕು ಅಂತ ಹೇಳಿದರು. ಮತ್ತು ಒಂದು ಏರಿಯಾದಾಗ ಮೋರ್ ದೆನ್ 5 ಕೇಸ್ 6 ಕೇಸ್ ಬಂದು ಅಂದರೆ ಅದು ಎಂಟೈರ್ ಬೀದಿನೇ ಲಾಕ್ಡೌನ್ ಮಾಡೋದು, ಗ್ರಾಮ ಮಟ್ಟದಲ್ಲಿ ಆಯಿತು ನಗರ ಮಟ್ಟದಲ್ಲಿ ಆಯಿತು ಇದನ್ನು ಮಾಡೋಕ್ಕೆ ಹೇಳಿದರು. ಮತ್ತು ಅವರಿಗೆ ಏನೋ ಬೇಕಾಗ್ತಪ್ಪ ಅಂತಂದರೆ ವಾರ್ಡ್ ಲೆವೆಲ್ ಕಮಿಟಿಗಳು ಇರ್ತವೆ ಮತ್ತು ವಿಲೇಜ್ ಲೆವೆಲ್ ಕಮಿಟಿ ಇರ್ತವೆ. ಅವ್ರ ಥ್ರೂ ಅವ್ರಿಗೆ ಏನೇ ಬೇಸಿಕ್ ನೀಡ್ಸ್ ಅದಾವೋ ಅವ್ರಿಗೆ ಏನೇ ಬೇಕಪ್ಪ ಅಂತಂದರೆ ಅವರಲ್ಲಿ ಕಾಲ್ ಮಾಡಬೇಕು. ಇಲ್ಲಪ್ಪ ಅಂದರೆ ಐದರ ಮಹಾನಗರ ಪಾಲಿಕೆ ಸಹಾಯವಾಣಿ ಕಾಲ್ ಮಾಡ್ಬೋದು, ಇಲ್ಲಕ್ಕ ವಾರ್ಡ್ ಲೆವೆಲ್ ಕಮಿಟಿ ಇರುತ್ತಲ್ಲ ಅವ್ರಿಗೆ ಕಾಲ್ ಮಾಡಿ ಅವ್ರ ಕಡೆಯಿಂದ ಲಿಂಕಪ್ ಮಾಡಿಕೊಡ್ತೀವಿ. ಅವರಿಗೆ ಅದೆಲ್ಲ ದಿನನಿತ್ಯದ ಅಗತ್ಯ ವಸ್ತುಗಳು ಮುಟ್ಟುವ ವ್ಯವಸ್ಥೆ ಮಾಡಿಸ್ತೀವಿ. ಅಂದರೆ ಅನಾವಶ್ಯಕವಾಗಿ ಯಾರೂ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಹೊರಗೆ ಬಂದು ಅಲ್ಲಿ ನಾ ತೋರ್ಸಕ್ಕೆ ಹೋಗಬೇಕು, ನಾ ಟೆಸ್ಟ್ ಮಾಡಿಸ್ಕೋಬೇಕು ಅದೆಲ್ಲ ಮಾಡೋಂಗಿಲ್ಲ. ಇಮಿಡಿಯೇಟ್ ಸಿಲ್ಡೌನ್ ಮಾಡಿದ್ಮೇಲೆ ನಾವು ಏನು ಮಾಡ್ತೇವೆ, ನೆಕ್ಸ್ಟ್ ಇನ್ನು ನಮ್ಮದು ಒಂದು ಟ್ರಯಲ್ಸ್ ಟೀಮ್ ಹೋಗುತ್ತೆ, ಅಲ್ಲಿ ಟ್ರಯಲ್ಸ್ ಟೀಮ್ ಹೋಗಿ ಎಲ್ಲ ಅವ್ರನ್ನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಪ್ರೈಮರಿ ಎಲ್ಲರೂ ಸಹಾಯವನ್ನು ಒಂದು ಟೀಮ್ ಮಾಡಿಬಿಟ್ಟಿದ್ದೀವಿ. ನಗರಪಾಲಿಕೆ ವ್ಯಾಪ್ತಿಯೊಳಗೆ 10 ಟ್ರಯಲ್ಸ್ ಟೀಮ್ ಮಾಡಿದ್ದೀವಿ ನಾವು. ಒಂದು ವೆಹಿಕಲ್ದಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, ಒಬ್ಬರು ಸ್ಟಾಫ್ ನರ್ಸ್ ಇರ್ತಾರೆ, ಒಬ್ಬರು ANM ಇರ್ತಾರೆ, ಮತ್ತೊಬ್ಬರು ಟ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ. ಆ ಟೀಮ್ ಯಾವ ಕೇಸ್ ಪಾಸಿಟಿವ್ ಬರ್ತದಲ್ಲ ಆ ಮನೆಗೆ ಹೋಗುತ್ತೆ, ಮನೆಯದು ಎಲ್ಲ ಪರೀಕ್ಷೆ ಮಾಡ್ತಾರೆ. ಅವತ್ತನ ಇಮಿಡಿಯೇಟ್ ಅನ್ನು ಪ್ರೈಮರಿ ಕಾಂಟ್ಯಾಕ್ಟ್ ಇರಿಸ್ಪೆಕ್ಟಿವ್ ಆಫ್ ಸಿಂಪ್ಟಮ್ ಆ ಸಿಂಪ್ಟಮ್ ಎಲ್ಲರದು ಸ್ಯಾಬ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಸರಿ, ಎಲ್ಲೆಲ್ಲಿ ಈ ರೀತಿ ಮೈಕ್ರೋಜೋನ್ ಮಾಡಿದ್ರು? ಮೈಕ್ರೋ ಕಂಟೈನ್ಮೆಂಟ್ ಜೋನ್ ವಾರ್ಡ್ ನಂಬರ್ 53 ಮಾಡಿದೆ, ವಾರ್ಡ್ ನಂಬರ್ 54 ಮಾಡಿದ್ದೀವಿ. ಈಗ ನಿನ್ನೆ ಇಲ್ಲಿಯೂ ಮಾಡಿದ್ದೀವಿ, ಒಂದು ರಾಯಲ್ ರೋಡ್ದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಶ್ರೀಗಂಧ ಅಪಾರ್ಟ್ಮೆಂಟ್ ಅಲ್ಲಿ ಮಾಡಿದ್ದೀವಿ. ಯಾಕಂದರೆ ಆ ಅಪಾರ್ಟ್ಮೆಂಟ್ದಲ್ಲಿ 7 ಮಂದಿ ಪಸ್ಟಿ ಬಂದಿದ್ದಾರೆ, ಅದಕ್ಕೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ 20 ಮನೆ ಇದ್ದಾವೆ. ಆ 20 ಫ್ಲ್ಯಾಟ್ಸ್ ಇದ್ದಾವೆ ಅಪಾರ್ಟ್ಮೆಂಟಲ್ಲಿ. ಅವತ್ತೆಲ್ಲ ಇವತ್ತು ಅವ್ರ ಎಲ್ಲ ಮನೆಯವರು ಸ್ಯಾಬ್ ಟೆಸ್ಟ್ ಮಾಡುತ್ತಿದ್ದೀವಿ. ಅಂದರೆ ಈಗ ಅಪಾರ್ಟ್ಮೆಂಟ್ದಾಗ ಏನಾಗುತ್ತೆ ಅಂದರೆ ಸ್ಪ್ರೆಡ್ಡಿಂಗ್ ಚಾನ್ಸ್ ಹೆಚ್ಚಿರುತ್ತೆ. ಯಾಕಂದರೆ ಕಾಮನ್ ಲಿಫ್ಟ್ ಇರುತ್ತೆ, ಎಲ್ಲರೂ ಯೂಸ್ ಮಾಡ್ತಿರ್ತಾರೆ, ಕಾಮನ್ ಸ್ಟೆಪ್ಸ್ ಇರ್ತಾವೆ, ಸ್ಟೆಪ್ಸ್ ಯೂಸ್ ಮಾಡ್ತಿರ್ತಾರೆ, ಕಾಮನ್ ಪಾಸ್ ಇದು ಪಾತ್ವೆ ಅಲ್ಲಿ ಅದನ್ನು ಯೂಸ್ ಮಾಡ್ತಿರ್ತಾರೆ. ಮತ್ತು ಕೆಳಗೆ ಬಂದ್ಕೊಂಡು ಎಲ್ಲ ಮಿಕ್ಸ್ ಆಗೋದು ಭಾಳ ಇರುತ್ತೆ. ಅದಕ್ಕಾದ ಎಲ್ಲ ರೀತಿ ಕಾಮನ್ ಫೆಸಿಲಿಟೀಸ್ ಇರೋದ್ರಿಂದ ಅಪಾರ್ಟ್ಮೆಂಟ್ದಲ್ಲಿ. ಅದಕ್ಕಲ್ಲಿ ಈಗ ನಾವೊಂದು ನಗರಪಾಲಿಕೆ ವತಿಯಿಂದ ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಏನಪ್ಪ ಅಂದರೆ, ನಿಮ್ಮ ಅಪಾರ್ಟ್ಮೆಂಟ್ದಾಗ ಯಾರೋ ಪಾಸಿಟಿವ್ ಬಂದರೂ ಎಲ್ಲರೂ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ, ಇರ್ರೆಸ್ಪೆಕ್ಟಿವ್ ಸಿಂಪ್ಟಮ್ಸ್. ಯಾಕಂದರೆ ಎಕ್ಸ್ಪೋಸರ್ ಹೆಚ್ಚಿರುತ್ತೆ, ಯಾಕಂದರೆ ಕಾಮನ್ ಫೆಸಿಲಿಟೀಸ್ ಭಾಳ ಇರ್ತಾವೆ ಅಂದರೆ ಎಲ್ಲ ರೀತಿ ಎಕ್ಸ್ಪೋಸ್ ಆಗುತ್ತೆ. ಅದಕ್ಕೆ ನನಗೇನಾಗಿಲ್ಲ ನಿನಗೇನಾಗಿಲ್ಲ ಅದು ಇದು ಮಾಡಿ ಅಲೆಕ್ಷನ್ ಮಾಡೋಕ್ಕಿಂತ ನಗರ ಪ್ರದೇಶದ ಕೇಸ್ಗಳು ಎಲ್ಲ ಇನ್ನೂ ಸ್ಟಿಲ್ ಮೋರ್ ದೆನ್ 100-200 ತಕ್ಕ ಬರ್ತವೆ ಪರ್ ಡೇ. ಅದಕ್ಕೆ ನೀವು ಎಲ್ಲ ಅದು ಕಂಟ್ರೋಲ್ ಆಗಬೇಕಪ್ಪ ಅಂತಂದರೆ ಇದು ಲಾಕ್ಡೌನ್ ಮುಂದುವರಿಬಾರ್ದಪ್ಪ ಅಂತಂದರೆ ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳಾಯಿತು ಒಂದು ನಗರ ಪ್ರದೇಶ ಎಲ್ಲ ನಿವಾಸಿಗಳು ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜದ ಆರೋಗ್ಯವನ್ನು ಕಾಪಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಓಪನ್ ಮಾಡಿದ್ಮ್ಯಾಗ ಏನಾಗುತ್ತೆ ಅಂದರೆ ಎಲ್ಲರ ಮಂದಿ ಕಾಂಗ್ರಿಗೇಷನ್ ಹೆಚ್ಚಾಗುತ್ತೆ, ಚಾಲನೆ ಮಾಡುತ್ತೆ, ಸಂತೆ ಮಾಡೋಕ್ಕೆ ಬರ್ತಾರೆ, ಒಂದು ವೆಜಿಟೇಬಲ್ ಮಾರ್ಕೆಟ್ ಓಪನ್ ಆಗ್ತಾವೆ, ಫ್ರೂಟ್ ಮಾರ್ಕೆಟ್ ಓಪನ್ ಆಗ್ತೈತಿ. ಅಲ್ಲಿ ಬಂದಮೇಲೆ ಎಲ್ಲರು ಬಾಮನ್ ಬರ್ತಾರೆ ಅಂತ ಗೊತ್ತಾಗಿ ಏನು ಮಾಡಿದ್ವಿ ಅಂದರೆ ನಿನ್ನೆ ಆಯುಕ್ತರು ನಿರ್ದೇಶನ ನೀಡಿದ್ದಾರೆ, ಕಂಪಲ್ಷನ್ ಮಾರ್ಕಿಂಗ್ ಮಾಡಿರಿ, 3 ಫೀಟ್ ಇಲ್ಲ 6 ಫೀಟ್ ಡಿಸ್ಟೆನ್ಸ್ ಮಾಡಿ ಮಾರ್ಕಿಂಗ್ ಮಾಡಿ. ಅದನ್ನು ಅಲ್ಲ ಒಂದು ಮಾರ್ಷಲ್ ಟೀಮ್ ಮಾಡಿದ್ದೀವಿ, ಪ್ರತಿಯೊಂದು ಮಾರ್ಕೆಟಿಗೆ ಒಂದು ಮಾರ್ಷಲ್ ಟೀಮ್, 9 ಮಂದಿ ಒಂದು ತಂಡ ಮಾಡಿದ್ದೀವಿ. ನಮ್ಮ ಮಹಾನಗರ ಪಾಲಿಕೆಯಿಂದ 9 ಮಂದಿ ಇರ್ತಾರೆ, ಅಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನಿಂದ ಒಬ್ಬರು ಪೊಲೀಸ್ ಇದನ್ನು ಕೊಡ್ತಾರೆ, ಆಮೇಲೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಇರ್ತಾರೆ. ಆ ತಂಡಗಳೆಲ್ಲ ನಿಗಾ ವಹಿಸ್ತಾವೆ ಅಲ್ಲಿ, ಅಂದರೆ ಯಾರೂ ಕೋವಿಡ್ ನಾರ್ಮ್ಸ್ ಯಾರೂ ವೈಲೇಟ್ ಮಾಡೋಂಗಿಲ್ಲ. ಯಾಕಂದರೆ ಈಗ ನೆಕ್ಸ್ಟ್ 15 ಡೇಸ್ ನಮಗೆ ಕ್ರೂಷಿಯಲ್ ಬೆಳಗಾವಿ ನಗರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಆಗಬೇಕು, ಮಾನಿಟರ್ ಆದಾಗ ಕೇಸ್ ಲೋಡ್ ಕಡಿಮೆ ಆದಾಗ ಏನಾಗ್ತೈತಿ, ವಿಲ್ ಬಿ ಔಟ್ ಆಫ್ ರೆಡ್ ಜೋನ್. ಇಲ್ಲಕ್ಕೆ ಇನ್ನೂ ನಾವು ಏನೈತಪ್ಪ ಅಂದರೆ ನಾವು 18-19 ಪಾಸಿಟಿವ್ ರೇಟ್ ಇದೆ, ಇದು ಬಿಲೋ 10 ಬಿಲೋ 5 ಬಂದಾಗ ವಿಲ್ ಬಿ ಔಟ್ ಆಫ್ ರೆಡ್ ಜೋನ್, ಅಲ್ಲಿ ತನಕ ಬರೋಕ್ಕಾಗಿಲ್ಲ. ಅದಕ್ಕೆ ಇದಕ್ಕೆಲ್ಲ ನಾಗರಿಕ ಸಹಕಾರ ನೀಡಬೇಕು. ಇದೆಲ್ಲರೂ ಸಹಕಾರ ನೀಡಿದಾಗ ಆಗ್ತೈತಿ, ಬರೀ ಇಲಾಖೆ ಮತ್ತು ವ್ಯವಸ್ಥಾಪಕರು ಮಾಡಿರೋ ಆಗಂಗಿಲ್ಲ. ಇದೆ ಎಲ್ಲ ಸಾರ್ವಜನಿಕರು ತಮ್ಮ ಸತ್ತ ತಿಳ್ಕೊಂಡು ಇದನ್ನು ಕೋವಿಡ್ ನಿಯಮವನ್ನು ಪಾಲಿಸ್ಕೊಂಡು ಎಲ್ಲರೂ ನಗರ ಬೆಳಗಾವಿ ನಗರವನ್ನು ಕೊರೋನಾ ಮುಕ್ತ ಇಲಾಖೆ ರೆಡ್ ಜೋನಿಂದ ಹೊರಬರೋಂಗೆ ಕೈ ಜೋಡಿಸ್ಬೇಕಂತ ವಿನಂತಿ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ಸ್.